ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಣ್ಣ ಕಥೆಗಳು ಸಂಪುಟ 2, ಇದರಿಂದ ಆಯ್ದ ಒಂದು ಕಥೆ. ಶೀರ್ಷಿಕೆ ವೆಂಕಟಶಾಮಿಯ ಪ್ರಣಯ. ಈ ಸಲದ ರಜದಲ್ಲಿ ನಾನು ರಾಮಸ್ವಾಮಿಯ ಗ್ರಾಮಕ್ಕೆ ಹೋಗಿದ್ದೆ. ಒಂದು ಸಂಜೆ ನಾನು ಅವನು ಹೊಸದಾಗಿ ಮಾಡಿಸ್ತಾ ಇರೋ ಒಂದು ತೋಟದ ಬಳಿ ಹೋಗಿ ಹಿಂದಕ್ಕೆ ಬರುತ್ತಾ ದಾರಿನಲ್ಲಿ ಒಂದು ಮರದ ಕೆಳಗೆ ಕುಳಿತು. ಅದು ಬಹು ಸೊಗಸಾದ ಸ್ಥಳ. ದೂರದಲ್ಲಿ ಒಂದು ಕೆರೆಯ ಕಟ್ಟೆ ಕಾಣ್ತಾ ಇತ್ತು. ಅದರ ಕೆಳಗೆ ಒಂದು ವಿಸ್ತಾರವಾದ ಗದ್ದೆಯ ಬಯಲು. ಅದರ ಬಲಗಡೆಗೆ ಒಂದು ಮಾವಿನ ತೋಪು, ಎಡಗಡೆಗೆ ಊರ ಹೊಲಗಳು. ಕೆರೆಯ ನೀರು ಗದ್ದೆಯ ಮೇಲೆ ಹಾಯ್ದು ನಾವು ಕುಳಿತಿದ್ದ ಸ್ಥಳದ ಪಕ್ಕದಲ್ಲಿ ಒಂದು ಸಣ್ಣ ಕಾಲುವೆಯಾಗಿ ಹರಿಯುತ್ತಾ ಇತ್ತು. ನಮ್ಮ ಎದುರಿಗೆ ಹೊಲಗಳ ಅಂಚಿನಲ್ಲಿ ಒಂದು ಚೌಕ ಕಾಣ್ತಿತ್ತು. ಅಂದು ದನಕರುಗಳೆಲ್ಲ ಆ ಮೊದಲೇ ಊರ ಕಡೆ ಹೊರಟು ಹೋಗಿದ್ದು. ಸುತ್ತ ಯಾರೂ ಜನರಿರಲಿಲ್ಲ. ಸೂರ್ಯನ ಕಿರಣಗಳು ಕಣ್ಣಿಗೆ ಸರಿಯಾಗಿ ಹರಿದು ಬರುತ್ತಾ ಹೊಲ, ಗದ್ದೆ, ತೋಪು ಎಲ್ಲವನ್ನ ಅದರದರ ಬಣ್ಣದಿಂದ ಬೆಳಗುವಂತೆ ಮಾಡಿತು. ಗಾಳಿ ತಣ್ಣಗೆ ಬೀಸ್ತಾ ಇತ್ತು. ಪಟ್ಟಣದಲ್ಲಿ ಬೆಳೆದ ನನ್ನ ಮನಸ್ಸು ಹಳ್ಳಿಗಳಲ್ಲಿರುವ ಜೀವನದ ಸುಖ ಏನೆಂಬುದನ್ನ ಸ್ವಲ್ಪ ಮಟ್ಟಿಗೆ ತಿಳಿದಂತಾಯಿತು. ನಾನು ರಾಮಸ್ವಾಮಿಗೆ ಈ ಸ್ಥಳ ಬಹಳ ಚೆನ್ನಾಗಿದೆ ಎಂದನು. ರಾಮಸ್ವಾಮಿ, ಹೌದು, ಇದು ನನ್ನ ಗ್ರಾಮದಲ್ಲೆಲ್ಲ ಬಹಳ ಚೆನ್ನಾದ ಸ್ಥಳ. ಆದ್ದರಿಂದಲೇ ನಮ್ಮ ತಂದೆಯವರು ಇಲ್ಲಿ ಈ ಮರವನ್ನು ಹಾಕಿಸಿದ್ರು. ನಾನು ಇದರಡಿ ಕುಳಿತುಕೊಡೋದಕ್ಕೆ ಈ ಕಲ್ಲನ್ನು ನಡೆಸಿದೆ ಎಂದನು. ನಾನು ನಿಮ್ಮ ಹಾಗೆಯೇ ಬಲ್ಲವರು ಯಾರೋ ಅಲ್ಲಿ ಆ ತೋಪನ್ನ ಮಾಡಿಸಿದ್ದಾರೆ. ಇಲ್ಲಿ ಈ ಚೌಕದಲ್ಲಿ ನಾಲ್ಕು ಮೂಲೆಗೆ ನಾಲ್ಕು ಮರವನ್ನು ಮಧ್ಯೆ ಇನ್ನೊಂದನ್ನು ನಡೆಸಿ ಪಂಚವಟಿಯನ್ನ ಮಾಡಿದ್ದಾರೆ ಎಂದನು. ರಾಮಸ್ವಾಮಿ, ಅದು ನಿಜ. ಇಲ್ಲಿ ನಮ್ಮೂರ ನಾಯಿಂದನ ಮಗ ವೆಂಕಟಶಾಮಿಯ ಗೋರಿ ಇದೆ. ಮಧ್ಯದ ಆ ಬೇವಿನ ಮರ ಅವನ ಗೋರಿಯ ತಲೆಯಲ್ಲಿ ನೆಟ್ಟಿರತಕ್ಕದ್ದು. ಅವನು ತೀರಿ ಹೋಗುವಾಗೆ ತನ್ನನ್ನು ಇಲ್ಲಿ ಹೂಳಬೇಕೆಂದು ಕೇಳಿದ. ಆ ಹೊಲ ಅವರ ತಂದೆಯವರದು. ಮಗನ ಇಷ್ಟ ನಡೆಸೋಣ ಅಂತ ತಂದೆ ಅವನ ಶವವನ್ನ ಇಲ್ಲಿ ಹೂಳಿಸಿ ಈ ಮರಗಳನ್ನ ಇಲ್ಲಿ ನಡೆಸಿದ. ಅದು ಒಂದು ಪ್ರೇಮದ ಕಥೆ ಎಂದನು. ನಾನು, ಪ್ರೇಮದ ಕಥೆ ನನಗೆ ಹೇಳಬಾರದೆ ಎಂದನು. ರಾಮಸ್ವಾಮಿ ಆ ಕಥೆಯನ್ನ ನನಗೆ ಹೇಳಿದನು. ವೆಂಕಟಶಾಮಿ ನನಗಿಂತ ಸುಮಾರು 10 ವರ್ಷ ದೊಡ್ಡವನು. ನಾನು ಮೊದಲನೆಯ ತರಗತಿಯಲ್ಲಿ ಓದುತ್ತಿರುವಾಗಿಯೇ ಅವನು ನಮ್ಮ ಶಾಲೆಯಲ್ಲಿ ಓದುವುದನ್ನು ಬಿಟ್ಟನು. ತನ್ನ ಮಗನಿಗೆ ಓದು ಬರಹ ಕಲಿಸಬೇಕು ಅಂತ ಅವರಪ್ಪ ನರಸನಿಗೆ ಬಹಳ ಆಸೆ. ಹುಡುಗ ಶಾಲೆಗೆ ಹೋಗುವಷ್ಟು ದಿನ ಹೋದ. ಆದರೆ ಎರಡನೆಯ ಪುಸ್ತಕ ಓದುವಷ್ಟರಲ್ಲಿ ಓದನ್ನು ಮುಗಿಸಿದ. ಸ್ಕೂಲಿಗೆ ಹೋಗುತ್ತಿದ್ದಾಗಲೂ ವೆಂಕಟಶಾಮಿಗೆ ಓದಿನಲ್ಲಿ ಮನಸ್ಸಿಲ್ಲ. ಅವನಿಗೆ ಒಂದು ಹಡಪವನ್ನ ತಗಲು ಹಾಕೊಂಡು ತಂದೆಯ ಹಾಗೆ ಕಸುಬು ಮಾಡೋದರಲ್ಲಿ ಆಸಕ್ತಿ. ಕೈ ಬೇರೆ ಬಹಳ ನಯವಾಗಿತ್ತು. ಸ್ಕೂಲಿನ ಮೇಷ್ಟ್ರು ಆ ಮೊದಲು ಒಳ್ಳೆಯ ದಿನ ನೋಡಿಕೊಂಡು ನರಸನಿಗೆ ತಿಳಿಸಬೇಕಾಗಿತ್ತು. ವೆಂಕಟಶಾಮಿ ದೊಡ್ಡವನಾದ್ಮೇಲೆ ಯಾವಾಗ ತೋರಿದರೆ ಆಗ ಅವನಿಗೆ ಹೇಳಿ ಕ್ಷೌರ ಮಾಡಿಸಿಕೊಳ್ತಾ ಇದ್ರು. ಮಗ ಹೇಗಾದರೂ ಜೀವನ ಸಂಪಾದಿಸಿಕೊಳ್ತಾನೆ ಅನ್ನೋ ಧೈರ್ಯದಿಂದ ತಂದೆ ಅವನನ್ನ ಅವನ ಇಷ್ಟದಂತೆ ಬಿಟ್ಟಿದ್ದನು. ಹೀಗಿರುತ್ತಿರುವಾಗ ನಮ್ಮೂರಿಗೆ ಒಂದು ದೊಂಬರ ಗುಂಪು ಬಂದಿತು. ನಮ್ಮೂರ ರಾಮೇಗೌಡ ಕೈತುಂಬ ಕೊಡುವ ಧಣಿ ಎಂದು ಹೆಸರು. ದೊಂಬರ ಯಜಮಾನ ಇದನ್ನ ಕೇಳಿಯೇ ಇಲ್ಲಿ ಬಂದೆ ಅಂತ ಹೇಳಿದ. ಊರಿನ ಜನಕ್ಕೇನು, ಕೊಡುವವನು ಕೊಡುತ್ತಾ ಇರಲಾಗಿ ತಾವು ತಮಾಷೆ ನೋಡುವುದೆಷ್ಟೋ ಅಷ್ಟೇ ಅಲ್ಲವೇ, ಎಂತ ಸಂತೋಷ. ನಾವು ಹುಡುಗರು, ನಮಗೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಉತ್ಸಾಹ. ಅಂತೂ ದೊಂಬರು ಬಂದದ್ದೊಂದು ನಮ್ಮ ಗ್ರಾಮದಲ್ಲಿ ದೊಡ್ಡ ಹಬ್ಬದಂತಾಯಿತು. ಮಾರನೇ ದಿನ ಆಟ. ಇದಕ್ಕೆ ಸರಿಯಾಗಿ ನಮ್ಮ ಶಾಲೆಯ ಮೇಷ್ಟ್ರಿಗೆ ಸ್ವಲ್ಪ ಜ್ವರ ಬಂದಿತು. ಆ ದಿನ ಶಾಲೆಯನ್ನು ಮುಚ್ಚಿದರು. ಡೆಪ್ಯೂಟಿ ಕಮಿಷನರ್ ಬಂದರೆ ಆಗುವ ಮರ್ಯಾದೆ ನಮ್ಮ ಊರಿಗೆ ದೊಂಬರ ಆಟ ಬಂದದ್ದಕ್ಕೆ ಆಯಿತು. ಆ ದಿನ ಊರಿಗೆ ಊರೇ ಆಟವನ್ನ ನೋಡಿತು. ಆಟ ಎಷ್ಟು ಚೆನ್ನಾಗಿತ್ತು ಎಂದು ನಾನು ಹೇಳುವುದಿಲ್ಲ. ನಮಗೆಲ್ಲ ಬಹಳ ಚೆನ್ನಾಗಿಯೇ ಇತ್ತು. ದೊಂಬರ ಹುಡುಗರು ಸಾಲು ಪರಟಿ ಹಾಕುವ ಮೊದಲು ಯಜಮಾನ ಸಣ್ಣ ಗಡಿಯ ಮೇಲೆ ಚಕ್ರ ಸುತ್ತಿದ್ದರವರೆಗೆ ಎಲ್ಲವೂ ನಮಗೆ ಚೆನ್ನವೇ. ಊರ ದೊಡ್ಡವರಾದರೂ ಆಶ್ಚರ್ಯ ಪಡದೇ ಇರಲಿಲ್ಲ. ಎಲ್ಲರಿಗೂ ಬಹಳ ಆಶ್ಚರ್ಯವಾದದ್ದು ಆ ದೊಂಬರ ಹುಡುಗಿ ಚಕ್ರ ಸುತ್ತಿದ ರೀತಿ. ನಾನು ಈಚೆಗೆ ಇಂತಹ ಗಡೆಗಳನ್ನು ನೋಡಿದ್ದೇನೆ. ಈಗ ಅವು ನನಗೆ ಆಗ ಕಂಡಷ್ಟು ದೊಡ್ಡದಾಗಿ ಕಾಣುವುದಿಲ್ಲ. ಆದರೂ ಈ ಗಡೆಯೊಂದರಿಂದ ಬಿದ್ದರೆ ಮನುಷ್ಯರು ಬದುಕಲಾರರು. ದೊಂಬರ ಹೆಣ್ಣು ಆ ದಿನ ಗಡೆಯನ್ನೇರಿದಾಗ ನನಗಂತೂ ಎಲ್ಲೋ ಆಕಾಶವನ್ನೇ ಮುಟ್ಟುಬಿಟ್ಟಳೆಂಬಂತೆ ಕಂಡಿತು. ಮೈಗೆ ಒತ್ತಿಕೊಂಡಿರುವಂತೆ ಸೀರೆಯನ್ನ ಬಿಗಿಯಾಗಿ ಉಟ್ಟು ಬಿಗಿಯಾದ ಕುಪ್ಪಸವನ್ನು ತೊಟ್ಟು ನಡುವಿಗೆ ಬಲವಾದ ಪಟ್ಟಿಯೊಂದನ್ನ ಕಟ್ಟಿ ಹುಡುಗಿ ಗಡೆಯನ್ನು ಸುತ್ತಿ ಏರಬೇಕಾದರೆ ತೆಂಗಿನ ಮರವನ್ನೇರುವ ಅಳಿಲಂತೆ ಕಂಡಳು.
ಸರ್ರನೆ ಏರಿ ಗಡೆಯ ತಲೆಯನ್ನು ಮುಟ್ಟಿ ಅದರ ಮೊನೆಗೆ ನಡುವನ್ನ ಇರಿಸಿ ಬೆನ್ನ ಮೇಲೆ ಕೆಲವು ಸಾಮು, ಹೊಟ್ಟೆಯ ಮೇಲೆ ಕೆಲವು ಸಾಮು ಮಾಡಿ ತೋರಿಸಿ ಕೊನೆಗೆ ಚಕ್ರವನ್ನು ಸುತ್ತಿದಳು. ಗಡೆಯ ಮೇಲೆ ಕೈಯನ್ನೊತ್ತಿ ಸುತ್ತುವುದಕ್ಕೆ ಮೊದಲು ಮಾಡಿ ವೇಗ ಹೆಚ್ಚಿದ ಮೇಲೆ ಕೈಕಾಲುಗಳನ್ನು ಚಾಚಿ ಅದು ಯಾವುದೋ ರೀತಿಯಿಂದ ಓಟವನ್ನು ಹೆಚ್ಚಿಸಿದಳು. ಮೊದಲು ಕೈಕಾಲು ಬೇರೆ ಬೇರೆಯಾಗಿ ಕಾಣುತ್ತಿತ್ತು. ಓಟದ ವೇಗ ಹೆಚ್ಚಿದ ಹಾಗೆ ಅವಳು ಗಾಡಿಯ ಚಕ್ರ ಓಡುವಂತೆ ಕಂಡಳು. ನೋಡುವ ಜನ ಮೊದಮೊದಲು ತಮ್ಮ ತಮ್ಮಲ್ಲೇ ಮೆಲ್ಲನೆ, ಆಹಾ ಎಷ್ಟು ಚೆನ್ನಾಗಿ ಸುತ್ತಿತ್ತಿದ್ದಾಳೆ, ಎಲ್ಲ ಅವಳ ಕೈಯಾಡುವುದು ನೋಡು, ಏನೆಯಾ ಕೈ ಬಿಟ್ಟಳು ಎಂದು ಮೊದಲಾಗಿ ಮಾತನಾಡುತ್ತಿದ್ದರು. ಈ ವೇಗ ಹೆಚ್ಚಾದಾಗ ಮಾತು ನಿಲ್ಲಿಸಿದರು. ಏನಾಗುವುದು ಎಂಬ ಭೀತಿಯಿಂದ ಉಸಿರು ಬಿಗಿ ಹಿಡಿದುಕೊಂಡರು. ಒಳಗೊಳಗೆ ಸದ್ಯ ಇವಳು ಇಳಿದು ಬಂದರೆ ಸಾಕು ಎಂದುಕೊಂಡರು. ಅವಳ ತಮ್ಮ ಒಂದು ಕಡೆ ನಿಂತು ಸಣ್ಣ ಡೋಲು ಬಡಿಯುತ್ತಿದ್ದನು. ಅವಳ ತಂದೆ ಒಂದು ಕಡೆ ಕುಳಿತು ದೊಡ್ಡದೊಂದು ಡೋಲನ್ನು ಬಡಿಯುತ್ತಿದ್ದನು. ಅವಳ ತಾಯಿ ಅವನ ಪಕ್ಕದಲ್ಲಿ ಕುಳಿತು ಮಗಳ ಕಡೆ ನೋಡುತ್ತಿದ್ದಳು. ಈ ಚಕ್ರದ ಸುತ್ತು ಬಹಳ ಹೊತ್ತು ಸುತ್ತಿದ ಮೇಲೆ ಊರಿನ ಗೌಡ ದೊಂಬರ ಯಜಮಾನನಿಗೆ, ಸಾಮು ಸಾಕು ಬಿಡು ಎಂದನು. ಅವನು ಇನ್ನೇನು ಸ್ವಾಮಿ, ಅದು ಆಯಿತು ಎಂದನು. ಹುಡುಗಿ ಸ್ವಲ್ಪದರಲ್ಲೇ ಸುತ್ತುವುದನ್ನು ನಿಲ್ಲಿಸಿ ಸರ್ರನೆ ಎದ್ದು ಗಡೆಯ ತಲೆಯಲ್ಲಿ ಎಡಗಾಲಿನ ಮೇಲೆ ನಿಂತು ಗುಂಪಿಗೆ ನಮಸ್ಕಾರ ಮಾಡಿ ಹಗ್ಗವೊಂದರ ಮೇಲೆ ಕುಳಿತು ಜಾರಿ ನೆಲಕ್ಕೆ ಬಂದಳು. ತನ್ನ ಬಟ್ಟೆಯನ್ನು ಮೇಲೆ ಹಾಕಿಕೊಂಡು ತಾಯ ಪಕ್ಕದಲ್ಲಿ ನಿಂತುಕೊಂಡಳು. ನಾನು ಆಗ ಇನ್ನೂ ಎಳೆಯವನು, ಆದರೆ ನನಗೂ ಅವಳ ಆ ದಟ್ಟಿಯ ವೇಷವನ್ನ ನೋಡಬೇಕು ಎನ್ನುವಂತಿತ್ತು. ವಯಸ್ಸಾದವರ ಮಾತನ್ನು ಹೇಳಬೇಕಾದದ್ದೇನು? ನಮ್ಮ ಉಪಾಧ್ಯಾಯರ ಮನೆಯಲ್ಲಿ, ಗೌಡರ ಮನೆಯಲ್ಲಿ ದೊಡ್ಡ ಹುಡುಗರಿದ್ದರು. ಅವರೂ ನಮ್ಮ ಪಾಠಶಾಲೆಗೆ ಬರುತ್ತಿದ್ದರು. ಅವರವರ ಮಾತು ಆಮೇಲೆ ಮೂರು ದಿನ ಆ ಹುಡುಗಿಯನ್ನ ಹೊರತು ಬೇರೆ ವಿಷಯಕ್ಕೆ ಹೋಗಲೇ ಇಲ್ಲ. ದೊಡ್ಡವರಿಗೂ ಹೀಗೇ ಆಗಿರಬೇಕು. ಆದರೆ ಸಂಪ್ರದಾಯವಂತರು ಇಂತಹ ಸಂದರ್ಭದಲ್ಲಿ ಮಾತನಾಡುವಂತಿಲ್ಲ. ಊರಿನಲ್ಲಿ ಒಬ್ಬರಿಬ್ಬರು ರಸಿಕರಾದ ಜನ ಇದ್ರು. ಅವರು ಉಳಿದ ಜನರ ಭಯಕ್ಕಾಗಿ ಸುಮ್ಮನೆ ಇದ್ದರೆಂದು ನನ್ನ ಭಾವನೆ. ಅಂತೂ ಊರಿನಲ್ಲಿ ಏನೂ ಗುಜುಗುಂಪು ಇರಲಿಲ್ಲವಾದ್ದರಿಂದ ಇವರೆಲ್ಲ ಬುದ್ಧಿವಂತರ ಹಾಗೆ ನಡೆದುಕೊಂಡರೆಂದು ಊಹಿಸಬಹುದು. ದೊಂಬರು ಅಂದು ಮಾರನೇ ದಿನವೂ ನಮ್ಮೂರಲ್ಲಿದ್ದು ಗೌಡನಿಂದ ಮರ್ಯಾದೆಯನ್ನು ತೆಗೆದುಕೊಂಡು ಪಕ್ಕದ ಊರಿಗೆ ಹೋದರು. ಹುಡುಗರಷ್ಟಕ್ಕೆ ದೊಂಬರ ಬರವು ಹೋಗು ಮುಗಿದಂತಾಯಿತು. ಆದರೆ ಊರಿನ ದೃಷ್ಟಿಯಿಂದ ಒಂದು ತಂಟೆ ಉಳಿಯಿತು. ದೊಂಬರು ಊರು ಬಿಟ್ಟು ಹೋದ ದಿನ ವೆಂಕಟಸ್ವಾಮಿ ಇನ್ನೂ ಕೆಲವರ ಸಹಿತ ಅವರ ಜೊತೆಗೆ ಹೋದನು. ಉಳಿದವರೆಲ್ಲ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ಬಂದರು. ವೆಂಕಟಸ್ವಾಮಿ ಇನ್ನೂ ಸ್ವಲ್ಪ ದೂರ ಹೋಗಿ ಬರುತ್ತೇನೆಂದನು. ಆ ದಿನವೆಲ್ಲ ಬರಲಿಲ್ಲ. ಮಾರನೇ ದಿನ ಪಕ್ಕದೂರಿನಿಂದ ಬಂದವರು ಯಾರೋ ಒಬ್ಬರು ಅವನು ದೊಂಬರ ಜೊತೆಯಲ್ಲೇ ಇದ್ದಾನೆ ಅಂತ ಹೇಳಿದರು. ಯಾರೋ ಕೇಳಿದ್ದಕ್ಕೆ ಅವನು ಅರ್ಧ ನಗುತ್ತಾ ತಾನು ಆ ದೊಂಬರ ಹುಡುಗಿಯನ್ನು ಮದುವೆಯಾಗುತ್ತೇನೆಂದು ಹೇಳಿದನಂತೆ. ಆ ಮಾತು ಊರನ್ನು ಮುಟ್ಟಿತು. ವೆಂಕಟಸ್ವಾಮಿಯ ಮನೆಯಲ್ಲಿ ಗೋಳೆದ್ದಿತು. ಊರಿನಲ್ಲಿ ಉಳಿದ ಜನಕ್ಕೂ ಸ್ವಲ್ಪ ಚಿಂತೆಯೇ ಆಯಿತು. ವೆಂಕಟಸ್ವಾಮಿಯ ತಾಯಿ ಮುನಿಯಮ್ಮ ಗಂಡನನ್ನು ಕೂಗಿ, ಮಗನನ್ನ ಕರೆತರಬಾರದೆ ಎಂದಳು. ಅವನು ಒಡನೆ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವಳು ಸ್ವಲ್ಪ ಒತ್ತಾಯ ಮಾಡಿ, ಹೆತ್ತ ಮಗ ಎಂದರೆ ಇಷ್ಟು ಅಗತ್ಯ ಬೇಡವೇ ಎಂದಳು. ಅವನು ಆಗಲೂ ಕದಲದೇ ಇರಲು, ಮಗ ಎಂಥ ಪೋಲಿ ಕೆಲಸಕ್ಕೆ ಹೋದರೂ ನೋಡ್ತಾ ಇದೆಯಲ್ಲ, ಇದೇನೋ ನಿನಗೆ ತಿಳಿದ ನಡತೆ ಎಂದು ಕೇಳಿದಳು. ಆದರೆ ಹಿಂದಿನ ವರ್ಷ ವೆಂಕಟಸ್ವಾಮಿಗೆ ಮದುವೆ ಮಾಡುವ ಮಾತು ಬಂದಿತ್ತು. ತಾಯಿ ಇಷ್ಟು ಬೇಗನೆ ಬೇಡವೆಂದಿದ್ದಳು. ನರಸ ಈಗ ಆ ಮಾತನ್ನು ತೆಗೆದು, ಹೈದನಿಗೆ ವಯಸ್ಸಾಯಿತು, ಸೊಸೆನ ತರುಣ ಅಂದ್ರೆ ಯಜಮಾನಿ ಪಟ್ಟ ಹೋಗುತ್ತೆ ಅಂತ ಬೇಡ ಅಂದಿಯಲ್ಲ, ಈಗ ಅನುಭವಿಸು ಯಜಮಾನಿತನವನ್ನ ಎಂದನು. ಅವಳು, ನಿನ್ನ ಯಜಮಾನತನಕ್ಕೆ ನನ್ನ ಯಜಮಾನಿತನ ಎಲ್ಲ ಸಾಕು, ಹುಡುಗ ದೊಂಬರ ಹುಡುಗಿಯನ್ನ ಕಟ್ಟಿಕೊಂಡು ಹೋದಾನು, ಹೋಗಿ ಕರೆತ ಎಂದಳು. ಅಲೇ ಅಲೇ, ಯಜಮಾನಿಗಿತ್ತಿ ಎಷ್ಟು ಮಾತನಾಡ್ತೀಯ ಬಿಡುತ್ತ, ನೀನನ್ನು ಮಗನ್ನ ದೊಂಬರಿಗೆ ಹೆತ್ತಿಯ, ಅವನು ದೊಂಬರ ಹುಡುಗಿನ ಮದುವೆಯಾಗೋಕೆ. ಆ ಕೈನೆ ಎಲ್ಲೋ ಒಸಿ ನಕ್ಕಾಳೆ, ಇವ ಹಂಗೆ ನಿಂತಾನೆ, ಇದಕ್ಕ್ಯಾಕಿಷ್ಟು ಕೂಗಿಯಾಟ, ಎರಡು ದಿನ ನೋಡ್ತಾನೆ ಬರ್ತಾನೆ ಎಂದು ತಂದೆ ಮಾತನ್ನು ಮುಗಿಸಿದನು. ದಿಕ್ಕು ತೋಚದೆ ಮುನಿಯಮ್ಮ ಗೌಡನಿಗೆ ಫಿರ್ಯಾದು ಮಾಡಿದಳು. ಗೌಡನು ಊರ ಇನ್ನೂ ಕೆಲವರು ದೊಡ್ಡವರು ಚಾವಡಿಯಲ್ಲಿ ಕುಳಿತಿರಬೇಕಾದರೆ ಮುನಿಯಮ್ಮನ ಕೂಗಾಟ ಅವರ ಕೆಲಸವನ್ನು ಕೆಡಿಸಿತು. ನರಸ ಅಸಡ್ಡ ಮಾಡಿದ ಹಾಗೆ ಗೌಡ ಈ ಮಾತನ್ನ ಬಿಡುವಂತಿರಲಿಲ್ಲ. ಊರಿನ ಹೆಸರು ಕೆಟ್ಟೀತು ಎಂಬ ಯೋಚನೆ ಅವನಿಗೆ. ತನ್ನ ಊರಿನ ನಾಯಿಂದಿನ ಮಗನನ್ನ ಯಾರೋ ದೊಂಬರ ಹುಡುಗಿ ಹಾರಿಸಿಕೊಂಡು ಹೋದ್ಲು ಅಂದ್ರೆ ಬೇಟೆಗಾರನ ನಾಯಿಯನ್ನ ನರಿ ಎತ್ತುಕೊಂಡು ಹೋದ ಹಾಗೆ. ಗೌಡನ ಗೌಡಿಕೆಯ ಮರ್ಯಾದೆಗೆ ಕಡಿಮೆ. ಅವನು ತೋಟಿ ಮರಿಯನ್ನ ಕರೆದು, ಲಾ ಮರಿಗ್ಯ, ಹೋಗಿ ಆ ವೆಂಕಟಸ್ವಾಮಿನ ಆ ದೊಂಬರ ಯಜಮಾನನ್ನ ಕರೆತಾರೋ ಅಂತ ಹೇಳಿದನು.
ಗೌಡ ಮಗನನ್ನ ಹೇಗಾದರೂ ಉಳಿಸ್ಕೊಡ್ತಾನೆ ಅಂತ ಮುನಿಯಮ್ಮ ಮನೆಗೆ ಹೋದಳು. ವೆಂಕಟಸ್ವಾಮಿಯನ್ನ ಕರೆತರೋದಕ್ಕೆ ಮರಿಗ ಹೋಗಬೇಕಾಗಲಿಲ್ಲ. ಊಟದ ಹೊತ್ತಿಗೆ ಅವನೇ ಮನೆಗೆ ಬಂದ. ಆಗ ನರಸ ಊಟಕ್ಕೆ ಕೂತಿದ್ದ. ಮುನಿಯಮ್ಮ ಮಗನನ್ನ, ಏನೋ ಶ್ಯಾಮ್ಗ ನಿನ್ನೆ ಮನೆಗೆ ಬರಲಿಲ್ಲ ಅಂತ ಕೇಳಿದ್ಲು. ನರಸ ಅವನನ್ನ ಮಾತನಾಡೋದಕ್ಕೆ ಬಿಡದೇನೆ, ಏನೋ ಕೆಲಸ ಇತ್ತು, ಪಕ್ಕದೂರಾಗೆ ಇದ್ದ, ಅದಕ್ಕೇನೋ ಅಷ್ಟು ಇಶಾರಣೆ ಎಂದ. ವೆಂಕಟಸ್ವಾಮಿ ಕೈಕಾಲು ತೊಳೆದುಕೊಂಡು ತಂದೆ ಜೊತೆಗೆ ಊಟಕ್ಕೆ ಕೂತ. ಅವನ ತಾಯಿಗೆ ಆ ದೊಂಬರ ಹುಡುಗಿಯ ಮಾತನ್ನ ಎತ್ತಬೇಕು, ವಿಷಯ ಫೈಸಲ್ ಮಾಡಬೇಕು ಅನ್ನೋ ಆತರ. ಆದರೆ ಗಂಡ ಪ್ರಾಯಶಃ ಚರ್ಚೆಗೆ ಅಡ್ಡಿ ಬರ್ತಾನೆ ಅಂತ ಸಂದೇಹ. ಇದರಲ್ಲಿ ಅವಳು ಎಲ್ಲೂ ಮನಸ್ಸಾಗಿ ಮಗನಿಗೆ ಬಡಿಸಿದಳು. ಅರ್ಧ ಊಟ ಆಗಿರಬೇಕಾದರೆ ವೆಂಕಟಸ್ವಾಮಿ ತಂದೆಯನ್ನ, ಅಪ್ಪಾಜಿ ನಿನ್ನ ಒಂದು ಮಾತು ಕೇಳಬೇಕು ಅಂತಿದ್ದೆ ಎಂದ. ಏನಪ್ಪ ಅದು? ನಾನು ಮೊನ್ನೆ ರಾಯರ ಮಗನಿಗೆ ಕೆಲಸ ಮಾಡಿದಾಗ ಅವರು, ವೆಂಕಟಸ್ವಾಮಿ ನಿನ್ನ ಕೈ ಬಹಳ ನಯವಾಗಿದೆ, ಇಷ್ಟು ನಯವಾಗಿ ಕೆಲಸ ಮಾಡುವವರು ಬೆಂಗಳೂರಿನಲ್ಲೂ ಇಲ್ಲ, ನೀನು ಬೆಂಗಳೂರಿಗೆ ಬಂದರೆ ತಿಂಗಳಿಗೆ 30 ರೂಪಾಯಿ ಸಂಪಾದಿಸಬಹುದು ಎಂದರು. ನಾನು ಬೆಂಗಳೂರಿಗೆ ಹೋಗೋಣ ಅಂತ ಮಾಡಿದ್ದೇನೆ ಅಪ್ಪಾಜಿ. ಮುನಿಯಮ್ಮ, ಏನೋ ಶ್ಯಾಮ್ಗ ನಿಮ್ಮ ಅಪ್ಪನ ಕೇಳ್ಬಿಟ್ರೆ ಆಯ್ತು ಅಲ್ಲೇ, ಅಮ್ಮನಿಗೆ ಹೇಳೋದು ಕೇಳೋದು ಏನು ಬೇಡ ಅಂದಳು. ವೆಂಕಟಸ್ವಾಮಿ, ನಿನ್ನ ಕೇಳಿದಿರೆ ಹೋಗ್ತೇನೆ ಅಮ್ಮ, ನೀವಿಬ್ಬರೂ ಇದ್ದೀರಾ ಅಂತಲೇ ಈಗ ಕೇಳಿದ್ದು ಎಂದ. ತಂದೆ, ಹೋಗುವಂತೆ. ವೆಂಕಟಸ್ವಾಮಿ, ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂತಿದ್ದೀನಿ. ತಂದೆ, ನೋಡೋಣಂತೆ, ಶಾನ್ ಭೋಗರನ್ನ ಕೇಳಬೇಕು, ಗೌಡರನ್ನ ಕೇಳಬೇಕು, ಊರು ಬಿಟ್ಟು ಹೋಗೋ ಮಾತು ಧಣಿಗಳು ಒಪ್ಪಬೇಕೋ ಇಲ್ವೋ? ಮುನಿಯಮ್ಮ, ಶಾನ್ ಭೋಗರು ಗೌಡರು ಹೋಗ್ಬೋದು ಅಂತಂದ್ರೆ ಮಗನ್ನ ಬೆಂಗಳೂರಿಗೆ ಕಳುಹಿಸ್ತೇನು? ಇರೋ ಒಬ್ಬ ಮಗನನ್ನ ಬೆಂಗಳೂರಿಗೆ ಕಳುಹಿಸಿ ನಾನು ನೀನು ಇಲ್ಲಿ ಸರಸಿಗಳಾಡ್ತಾ ಇರೋಣ ಎಂದಳು. ತಂದೆ, ಏನೇ ಇದು, ಮನೆ ಯಜಮಾನತಿ ಬಹಳ ಬಾಯಿ ಬಿಚ್ಚತಾ ಇದೆಯಾ? ಮಗ ದೊಡ್ಡವನಾದ ಅಂತಲೋ? ಶಾನೆ ಮಾತಾಡಬೇಡ, ಮುಚ್ಚಿರಲಿ ಬಾಯಿ ಎಂದ. ಮುನಿಯಮ್ಮ ಗೊಣಗುಟ್ಟುಕೊಂಡು ಸುಮ್ಮನಾದಳು. ವೆಂಕಟಸ್ವಾಮಿಯ ತಂದೆಗೆ ನಿಜವಾಗಿ ಮನಸ್ಸಿನಲ್ಲಿ ಬಹಳ ಭಯ ಹುಟ್ಟಿತ್ತು. ಈ ಬೆಂಗಳೂರಿನ ಪ್ರಯಾಣಕ್ಕೂ ಆ ದೊಂಬರ ಹುಡುಗಿಗೂ ಏನೋ ಸಂಬಂಧ ಇದೆ ಎಂದು ಅವನಿಗೆ ತೋರಿತು. ಮಗನು ಆ ಹುಡುಗಿಯನ್ನ ಕಟ್ಟಿಕೊಂಡು 10 ದಿನ ಓಡಿಯಾಡಿದ್ರೆ ಅವನು ಬೇಡವೆನ್ನುತ್ತಿರಲಿಲ್ಲ. 4 ಜನದಲ್ಲಿ ಸ್ವಲ್ಪ ತಲೆ ತಗ್ಗಿಸಬೇಕಾಗುವುದು, ಆದರೆ ಮಾತು ಬಂದಾಗ ತಿಳಿಯದ ಹುಡುಗ ಎಂದ್ರಾಯ್ತು. ಈಗ ಯಾಕೋ ಗ್ರಾಮದಲ್ಲಿ ಉಳಿಯೋ ಸಂದರ್ಭ ಕಾಣಲಿಲ್ಲ. ಈ ಮಗ ಬೆಂಗಳೂರಿಗೆ ಹೋಗೋಣ, ಗ್ರಾಮಕ್ಕೆ ಬೇರೆ ನಾಯಿಂದ ಬರೋಣ, ತನ್ನ ಇನಾಮತಿಯನ್ನು ಕಿತ್ತುಕೊಳ್ಳೋಣ, ಆ ಇನಾಮತಿಯಲ್ಲಿ ಬರೋ ಬೆಳೆ ಅಷ್ಟೇನೂ ಇಲ್ಲ. ಆದರೆ ಇನಾಮ ಹಿಡಿದಿರುವ ಮರ್ಯಾದೆ, ಗ್ರಾಮದ ನೌಕರ ಎನ್ನುವ ಹೆಮ್ಮೆ, ಇದೆಲ್ಲ ದೊಡ್ಡದು, ಇದಕ್ಕೇನು ಗತಿ? ಮಗ ಹುಡುಗಿಯ ಮಾತನ್ನು ಏನಾದರೂ ಎತ್ತಿದರೆ ಹೀಗೆಲ್ಲ ಮಾಡಬಾರದು ಎಂದು ಬುದ್ಧಿ ಹೇಳಬಹುದಾಗಿತ್ತು. ಇದಕ್ಕೆ ಈಗ ಅವಕಾಶ ಇಲ್ಲ. ತಂದೆಯಾದವನು ಬೆಳೆದ ಮಗನಿಗೆ ತಾನಾಗಿ ಇಂಥ ಮಾತನ್ನೆತ್ತಿ ಹೇಳುವುದಕ್ಕಾಗುವುದಿಲ್ಲ. ಏನು ಮಾಡುವುದೆಂದು ತೋರದೆ ಅವನು ಊಟ ಮುಗಿಸಿಕೊಂಡು ಗೌಡನ ಬಳಿಗೆ ಹೋದನು. ಅವನು ಹಾಗೆ ಹೋಗುತ್ತಲೇ ಇಲ್ಲಿ ಮುನಿಯಮ್ಮ, ಎಲ್ಲ ಶ್ಯಾಮಗ ಊರ್ ಜನ ಎಲ್ಲ ಏನೇನೋ ಅಂತಾರಲ್ಲ ಅಪ್ಪಾಜಿ, ಇಂಥ ಮಾತಿಗೆ ಸಿಕ್ಕಬಹುದೇನೋ ಎಂದಳು. ಏನಂತಾರಮ್ಮ? ಆ ದೊಂಬರ ಹುಡುಗಿನ ಕಂಡು ಮರಳಾದ ಅಂತಾರಲ್ಲೋ, ಯಾವಾಗ್ಲೂ ಅವರ ಜೊತೆಯಲ್ಲೇ ಇರ್ತೀಯಂತಲ್ಲ. ಹೌದಮ್ಮ, ಹೀಗ್ ಮಾಡಬಹುದೇನೋ? ಬೌದೋ ಗಿವುದೋ, ಅವಳು ಬಿಟ್ಟು ನಾನಿರಲಾರೆ ಅಮ್ಮ. ಹೀಗೆನ್ನೋರುಂಟೇನೋ, ಹೆತ್ತೋರು ಸಾಕ್ತೋರು ಮರ್ಯಾದೆ ಬೇಡವಾ, ಜಾತಿಯವರು ಏನಂದಾರು ಅಂತ ಭಯ ಬೇಡವಾ? ಅದಕ್ಕೆ ಕಣಮ್ಮ ಬೆಂಗಳೂರಿಗೆ ಹೋಗ್ತೀನಿ ಅಂತಂದದ್ದು. ಬೆಂಗಳೂರಿಗೆ ಅವಳು ಬರ್ತಾಳೇನು? ಬಂದರೂ ಬರಬಹುದು, ಇಲ್ಲಂತೂ ಅವಳು ನನಗೆ ಸಂಸಾರ ಮಾಡೋ ಹಂಗಿಲ್ಲ. ಬೆಂಗಳೂರಿಗೆ ಹೋಗಿ ನೋಡ್ತೀನಿ. ಅಪ್ಪ ಅಮ್ಮನ ಮರೆತುಬಿಟ್ಟು? ಯಾಕೆ ಮರಿತೀನಮ್ಮ, ದುಡ್ಡು ಕಳಿಸ್ತೀನಿ. ಅಂದ್ರೆ ದೊಂಬರ ಹುಡುಗಿನ ನನ್ನ ಸೊಸೆ ಅನ್ಬೇಕೇನೋ ನಾನು? ಅಮ್ಮ, ಅದು ಬಂಗಾರದಂತ ಹುಡುಗಿಯಮ್ಮ. ಹೌದಪ್ಪ ಹೌದು, ಅವಳು ನಿನಗೆ ಬಂಗಾರ, ನೋಡಿದವರಿಗೆಲ್ಲ ಬಂಗಾರ, ಅವರಪ್ಪನಿಗೆ ಬಂಗಾರ, ಮುನಿಯಮ್ಮ ಅಳತಾ ಕೂತಳು. ವೆಂಕಟಸ್ವಾಮಿ ಯೋಚನೆ ಮಾಡುತ್ತಾ ಕುಳಿತು ಇಷ್ಟು ಮಾತನಾಡಿದ್ದನು. ಇನ್ನು ಈ ಚರ್ಚೆಗೆ ಕೊನೆ ಕಾಣದೆ ಎದ್ದು ಬೀದಿಗೆ ನಡೆದನು. ಮುನಿಯಮ್ಮ ಹೊರಗೆ ಬಂದು ನೋಡಿದ್ರೆ ಅವನು ದೊಂಬರು ಇಳಿದಿದ್ದ ಊರಿನ ಕಡೆ ಹೋದದ್ದು ತಿಳಿತಾ ಇತ್ತು. ವೆಂಕಟಸ್ವಾಮಿಯ ತಂದೆ ಗೌಡನ ಹತ್ರ ಬರೋ ವೇಳೆಗೆ ಗೌಡನ ಸಂಗಡ ದೊಂಬರ ಯಜಮಾನ ಮಾತನಾಡ್ತಾ ಇದ್ದ. ಹೌದು ಮಾ ಸ್ವಾಮಿ, ಊರ ಗೌಡ್ಗಳು ನೀವು, ಇಶಾರಿಸಿ ಸರಿಪಡಿಸದೇ ಇದ್ರೆ ನಮ್ಮಂಥವ್ರ ಗತಿ ಏನು? ನಾವು ಕಾಗೆ ತಿಂಬೋರು, ಇವರು ಕೋಳಿ ತಿಂಬೋರು. ಈ ಹೈದ ಬಂದು ನಮ್ಮ ಸಂಬಂಧ ಬೇಡೋದುಂಟೆ? ಇವ ಬಂದು ನಮ್ಮ ಹುಡುಗಿನ ಹಾರಿಸಿಕೊಂಡು ಹೋದ್ರೆ ನಮ್ಮ ಜೀವನ ಹೆಂಗಾಗೋದು? ನಾನು ಮುದುಕನಾದೆ, ನನ್ನ ಹೆಂಡರು ಗಡೆ ಹತ್ತು ಹಂಗಿಲ್ಲ, ಹೈಕಳು ಇನ್ನ ಸಣ್ಣವರು, ಗಡೆ ಮುರಿದು ಒಲೆ ಹಚ್ಚಿ ಅದ್ರಾಗ ನಾವು ಏನಾಡೋದು? ಗೌಡ, ನಿನ್ನ ಮಗಳನ್ನ ಅವನ ಜೊತೆಗೆ ಹೋಗ್ಬೇಡ ಅಂದ್ರಾಗದೇನೋ ಎಂದು ಹೇಳಿ, ಆ ವೇಳೆಗೆ ನರ್ಸ ಬರಲು ಅವನನ್ನ ಕುರಿತು ನಿನ್ನ ಮಗನ ಮಾತೋ ಎಂದನು.
ನರಸ ಬಂದು ಸುಮ್ಮನೆ ಕೂತನು. ದೊಂಬರವನು, ಹೇಳಿ ಆಯಿತು ಮಾಸ್ವಾಮಿ, ಅವಳಿಗೂನು ಅಪ್ಪ ಅಮ್ಮನ್ನ ಬಿಡೋ ಇಷ್ಟ ಅಷ್ಟಿಲ್ಲ, ಆದರೂ ಈ ಪ್ರಾಯಸ್ಥನ್ನ ಕಂಡ್ರೆ ಮನಸ್ಸು ಕದಲ್ತದೆ ಅಂತ ಕಾಣ್ತದೆ, ಅಳುತಾ ಕೊಳ್ತವಳೆ, ಹಂಗು ಹಿಂಗು ಮಾಡಿ ಇವನ್ನ ನಮ್ಮ ಮನೆ ತಾವಲಿಂದ ಅಟ್ಟಿದೆ. ಇನ್ನೈದಾರು ದಿನ ನಾವೇನು ಗಡೆ ಕಟ್ಟೋ ಹಂಗಿಲ್ಲ. ಎಲ್ಲೋ ಜ್ಞಾನವಾಗಿ ಅವಳು ಅಲ್ಲಿಂದ ಬಿದ್ರೆ ಏನು ಮಾಡೋಣ? ದೊಡ್ಡ ಧನಿಗಳು ನಿಮ್ಮಿಂದ ಬದುಕೋಣ ಅಂತ ಬಂದಿವಿ, ಈಗ ಹಿಂಗಾಗ್ಬಿಟ್ಟಿದೆ ಎಂದನು. ವೆಂಕಟಸ್ವಾಮಿಯ ತಂದೆ ಇದನ್ನೆಲ್ಲ ಕೇಳಿದ. ಹಾಗಾದ್ರೆ ಭಯವಿಲ್ಲ ಎಂದುಕೊಂಡ. ಗೌಡನಿಗೆ, ನಾನು ಇದೇ ಮಾತು ಹೇಳೋಣ ಅಂತ ಬಂದೆ. ಇವರೂ ಬೇಡ ಅಂತ, ನಾವು ಬೇಡ ಅಂತ ಹೇಳ್ತಿರುವಾಗ ಇನ್ನೇನು, ನಾಲ್ಕು ಜನ ದೊಡ್ಡವರು ಚೀಗುಟ್ಟಿದ್ರೆ ಆಯ್ತು ಎಂದ. ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ, ದೊಂಬರು ನಮ್ಮೂರಿಂದ ದೂರದ ಊರಿಗೆ ಹೊರಟು ಹೋಗಬೇಕೆಂದು, ಇಲ್ಲಿ ಇವರು ವೆಂಕಟಸ್ವಾಮಿ ಮೇಲೆ ಕಾವಲು ಹಾಕುವುದೆಂದು ಏರ್ಪಾಡಾಯಿತು. ಅವರವರು ಅವರವರ ಮನೆಗೆ ಹೋದರು. ದೊಂಬರು ದೂರದ ಹಳ್ಳಿಗೇನೋ ಹೋದರು, ಆದರೆ ಎಷ್ಟು ದೂರ ಹೋದ್ರೆ ತಾನೇ ವೆಂಕಟಸ್ವಾಮಿಗೆ ಸಿಕ್ಕದಷ್ಟು ದೂರ ಆದೀತು. ಅಲ್ಲದೆ ನಿಜವಾಗಿ ಅದು ಬಹಳ ದೂರವೂ ಅಲ್ಲ. ನಮ್ಮ ಈ ಬಯಲು ಸೀಮೆಯಲ್ಲಿ ನಾಲ್ಕು ಹಳ್ಳಿ ಆಚೆ ಹೋದರೆ ಬಹಳ ದೂರ ಅಂತ ಲೆಕ್ಕ. ಒಂದು ಹಳ್ಳಿಯಲ್ಲಿ ನಿಂತರೆ ಇನ್ನೊಂದು ಹಳ್ಳಿ ಕೈಗೆ ಸಿಕ್ಕುವ ಹಾಗೆ ಇರುತ್ತದೆ. ಬೇಕು ಎಂದ್ರೆ ಪ್ರಾಯದ ಹುಡುಗ ಒಂದು ದಿನಕ್ಕೆ ಇಂತಹ 10 ದೂರವನ್ನ ಅಳೆಯಬಹುದು. ವೆಂಕಟಸ್ವಾಮಿ ಆ ಹುಡುಗಿಯ ಹತ್ತಿರ ಹೋಗೋದನ್ನ ಬಿಡಲಿಲ್ಲ. ಮನೆಯಲ್ಲಿ ತಾಯಿ ಗಲಾಟೆ ಮಾಡುತ್ತಲೇ ಇದ್ಲು. ತಂದೆ ಕೂಡ ಮುಖ ಕೊಟ್ಟು ಮಾತನಾಡದೆ ತನ್ನ ಕೋಪವನ್ನು ತೋರಿಸ್ತಾ ಇದ್ದ. ವೆಂಕಟಸ್ವಾಮಿ ಲಕ್ಷ್ಯ ಮಾಡಲಿಲ್ಲ. ಭಾನುವಾರ ಭಾನುವಾರ ನಾವು ಹುಡುಗರು ಈ ಕೆರೆ ಇದೆಯಲ್ಲ, ಇದರ ಆಚೆ ಗಿಡದಲ್ಲಿ ಕಾರೆಹಣ್ಣು, ಮಿರಪೆ ಹಣ್ಣು, ಬುಡುಮೆಕಾಯಿ ಏನು ಸಿಕ್ಕಿದ್ರೆ ಅದನ್ನು ತಿನ್ನೋದಕ್ಕೆ ಅಲಿಯುತ್ತಾ ಇದ್ದವು. ಒಂದು ಭಾನುವಾರ ನಾವು ಅಲ್ಲಿ ಹೋದಾಗ ವೆಂಕಟಸ್ವಾಮಿಯು ಆ ಹುಡುಗಿಯು ಅಲ್ಲಿದ್ದರು. ವೆಂಕಟಸ್ವಾಮಿಯ ಕೈಲಿ ಬಿಲ್ಲು ಇತ್ತು. ಅವನು ಆ ದೊಂಬರ ಹುಡುಗಿಗಾಗಿ ಕಾಗೆಗಳನ್ನು ಹೊಡೆಯುತ್ತಿದ್ದನು. ನಮ್ಮ ಜೊತೆಗೆ ಬಂದಿದ್ದ ದೊಡ್ಡ ಹುಡುಗರು ವೆಂಕಟಸ್ವಾಮಿಯ ಜೊತೆಯಲ್ಲಿ ಹುಡುಗಿ ಇರುವುದನ್ನು, ಅವಳಿಗಾಗಿ ಅವನು ಮಾಡುತ್ತಾ ಇರುವ ಕೆಲಸವನ್ನು ನೋಡಿ ನಕ್ಕರು. ಆ ಹುಡುಗಿ ಸೆರಗಿನಿಂದ ಮುಖ ಮರೆಸಿಕೊಂಡಳು. ವೆಂಕಟಸ್ವಾಮಿ ಏನೂ ನಾಚಿಕೊಳ್ಳಲಿಲ್ಲ. ನನಗೆ ಆಗ ನನ್ನ ಜೊತೆಯವರ ಆ ನಗು ಏಕೆ ಅಂತ ತಿಳಿಯಲಿಲ್ಲ. ಆಮೇಲೆ ಇವರೆಲ್ಲ ನೋಡಿದ, ಹುಡುಗಿನ ಒಲಿಸಿಕೊಳ್ಳುವುದಕ್ಕೆ ನಾಯಿಂದ ಕಾಗೆ ಹೊಡೆಯೋಕೆ ಹೊರಟಿದ್ದಾನೆ ಎಂದ ಮಾತು ಊರಲ್ಲೆಲ್ಲ ಹರಡಿತು. ಈಗಲೂ ಈ ಕಡೆ ದೊಂಬ ಜೊತೆಗೆ ಜೋಸ್ತಿ ಮಾಡಿ ನಾಯಿಂದ ನಾಯಿ ತಿಂದ ಅಂತ ಒಂದು ಗಾದೆ ಇದೆ. ಆ ದಿನವೋ ಆ ಮಾರನೆಯ ದಿನವೋ ನಮ್ಮೂರ ಗೌಡರ ಮನೆಯ ಮರಿಯಪ್ಪ ಸ್ವಲ್ಪ ಹೊತ್ತಾದ ಮೇಲೆ ಈ ದಾರಿನಲ್ಲಿ ಬರ್ತಾ ಇದ್ದಂತೆ. ಇಲ್ಲಿ ಹುಲ್ಲಿನ ಮೇಲೆ ಯಾರೋ ಇಬ್ಬರು ನಿಂತಿದ್ದಂತಿತ್ತು. ಭೂತ ಅಲ್ಲ ಅಂತ ತಿಳಿದುಬಿಟ್ರೆ ಅವನೇನು ಯೋಚನೆ ಮಾಡುವವನಲ್ಲ. ಅದನ್ನ ಖಾತ್ರಿ ಮಾಡಿಕೊಳ್ಳೋದಕ್ಕೆ ಅವನು, ಯಾರದು ಎಂದ. ವೆಂಕಟಸ್ವಾಮಿ, ನಾನು ಮರಿಯಣ್ಣ ಎಂದ. ಏನೋ ಈ ಸೊತ್ನಾಗೆ ಇಲ್ಲಿ? ನಮ್ಮ ಪಡ್ಡೆ ಎಲ್ಲೋ ಹೋಗಿತ್ತು, ಹುಡುಕಿಕೊಂಡು ಬಂದೆ. ವೆಂಕಟಸ್ವಾಮಿಯೇನೋ, ಸರಿ ಬಿಡು ಎಂದು ಮರಿಯಣ್ಣ ಎರಡು ಹೆಜ್ಜೆ ಇಟ್ಟು ತಿರುಗಿ ನೋಡಿ, ಪಡ್ಡೆ ಸಿಕ್ಕಿರುವ ಹಂಗಿದೆಯಲ್ಲ ಎನ್ನುತ್ತಾ ಮುಂದೆ ಹೊರಟು ಹೋದ. ಮರಿಯಪ್ಪನ ಹಾಸ್ಯದ ಮಾತಿಗೆ ವೆಂಕಟಸ್ವಾಮಿ ಉತ್ತರ ಹೇಳಲಿಲ್ಲ. ಮರಿಯಪ್ಪ ಪಡ್ಡೆ ಎಂದದ್ದು ಹುಡುಗನ ಜೊತೆಗಿದ್ದ ಹೆಣ್ಣನ್ನ. ಇದಾದ ಕೆಲವು ದಿನದ ಮೇಲೆ ಒಂದು ರಾತ್ರಿ ಎಲ್ಲರೂ ಮಲಗಿರುವಾಗ ವೆಂಕಟಸ್ವಾಮಿ ಮನೆ ಹತ್ತಿರ ಬಂದು ಬಾಗಿಲು ತಟ್ಟಿದ. ಅವನ ತಾಯಿ ಬಾಗಿಲು ತೆರೆಯಲಿಲ್ಲ. ಅವನು ಇನ್ನೊಂದು ಸಲ ತಟ್ಟಿದ. ತಂದೆ, ಬಾಗಿಲು ತೆಗೆಯಲಿಲ್ಲೇನೆ? ನಾ ತೆಗಿಲ ಎಂದ. ತಾಯಿ, ಈ ಪೋಲಿ ಮುಂಡೆದಕ್ಕೆ ಬಾಗಿಲನ್ನ ತೆಗಿತೀಯ, ಮಲಗಿಕೋ. ಇವನು ಬಂದ ಹೊತ್ತಿಗೆ ಬಾಗಿಲು ತೆಗೆಯೋಕೆ ಇದೇನು ಇವನ ಸೂಳೆ ಮನೇನಾ ಎಂದಳು. ವೆಂಕಟಸ್ವಾಮಿ ತಾಯಿ ಮಾತನಾಡಿದ್ದನ್ನ ಕೇಳಿದ. ಬೇಕೆಂದೇ ಬಾಗಿಲು ತೆಗೆಯಲಿಲ್ಲವೆಂದು ತಿಳಿದುಕೊಂಡು ಹೊರಟು ಹೋದನು. ಅವನು ಎಲ್ಲಿ ಹೋದನೋ ಮೂರ್ನಾಲ್ಕು ದಿನ ಯಾರಿಗೂ ತಿಳಿಯಲಿಲ್ಲ. ವಿಚಾರಿಸಿದ್ದರಲ್ಲಿ ದೊಂಬರ ಹುಡುಗಿಯ ಜೊತೆಗೆ ಎಲ್ಲಿಯೋ ಹೊರಟು ಹೋಗಿರಬೇಕೆಂದು ತಿಳಿಯಿತು. ದೊಂಬರ ಯಜಮಾನ ಬಂದು ಗೌಡನಲ್ಲಿ ದುಃಖ ಹೇಳಿಕೊಂಡು ಹೋದನು. ಯಾರೇನು ಮಾಡುವುದು, ಎಲ್ಲರೂ ಸುಮ್ಮನಾದರು. ನಾಲ್ಕು ದಿನದ ಮೇಲೆ ಇಲ್ಲಿಗೆ 5 ಮೈಲಿ ದೂರದ ಒಂದು ಹಳ್ಳಿಯ ಗೌಡ ತಾನಿತ್ತಲಾಗಿ ಬರುತ್ತಾ ತಮ್ಮ ಊರಿನಲ್ಲಿ ಜ್ವರದಲ್ಲಿ ಮಲಗಿದ್ದ ವೆಂಕಟಸ್ವಾಮಿಯನ್ನ ಅವರ ತಂದೆಯ ಮನೆಗೆ ಕರೆತಂದನು. ದೊಂಬರ ಹುಡುಗಿ ಅವನ ಜೊತೆಯಲ್ಲಿ ಅಲ್ಲಿ ಇದ್ದಳಂತೆ. ಆ ವೇಳೆಗೆ ಅವಳ ತಂದೆ ಅವಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನು. ವೆಂಕಟಸ್ವಾಮಿ ದೊಡ್ಡ ಕಾಯಿಲೆಯಲ್ಲಿ ತಾಯಿಯ ಮನೆಗೆ ಬಂದು ಮಲಗಿದನು. ಅವನು ಆ ಜ್ವರದಿಂದ ಮೇಲಕ್ಕೆ ಏಳಲಿಲ್ಲ. ಅವನು ಬಹಳ ಚೆನ್ನಾದ ಹುಡುಗ, ದೊಡ್ಡ ಮುಖ, ಕಪ್ಪು ನಿಜ, ಆದರೆ ಬಹು ಸೊಗಸಾದ ಕಪ್ಪು. ಆ ಮುಖದ ಕಪ್ಪು, ಆ ಮೀಸೆಯ ಕೂದಲಿನ ಕಪ್ಪು, ಆ ಕಣ್ಣಿನ ಗುಡ್ಡೆಯ ಕಪ್ಪು, ಇವು ಮೂರು ಜಾತಿಯ ಚೆಲುವಾದ ಕಪ್ಪು ಬಣ್ಣಗಳು. ಮುಖ ಕಪ್ಪಗಿದ್ದರಿಂದ ಅವನು ನಕ್ಕರೆ ಮೋಡ ಮಿಂಚಿದಂತೆ ಕಾಣುವುದು. ಅಚ್ಚುಕಟ್ಟಾದ ಮೈ, ಸುತ್ತಿಗೆ ತೆಗೆದುಕೊಂಡು ಹೊಡೆದರೆ ಸಗ್ಗಲಾರದೆನ್ನುವಂತಿತ್ತು.
ಇಂತಹ ಹುಡುಗನಿಗೆ ಬಂದ ಜ್ವರ ಬಿಡುವುದಕ್ಕೆ ಇಷ್ಟವಿಲ್ಲವೆಂಬಂತೆ ಪಟ್ಟಾಗಿ ಹಿಡಿಯಿತು. ಈಚೆಗೆ ಇದನ್ನು ವಿಷಮಶೀತ ಜ್ವರ ಎಂದು ಬೇಗನೆ ಗುರುತಿಸುತ್ತಾರೆ. ಆಗಿನ ದಿವಸದಲ್ಲಿ ಇದು ಯಾರಿಗೂ ತಿಳಿಯದು. ಆಗ ಇಲ್ಲಿಯ ಜನರಿಗೆ ನಾಲಿಗೆಗೆ ದೋಷ ಬಂತು ಎನ್ನುವುದು ಒಂದು ಗೊತ್ತು. ವೆಂಕಟಸ್ವಾಮಿಗೆ ಹಳ್ಳಿ ಔಷಧಗಳನ್ನೇನೆನ್ನೋ ಕೊಟ್ಟರು. ಹಳ್ಳಿಯ ಪಥ್ಯ ಆಯಿತು. ಆಮೇಲೆ 15 ದಿವಸದಲ್ಲಿ ವೆಂಕಟಸ್ವಾಮಿ ತೀರಿ ಹೋದ. ಜ್ವರದಲ್ಲಿ ಅವನ ಕನವರಿಕೆಯೆಲ್ಲ ಆ ದೊಂಬರ ಹುಡುಗಿಯ ಜೊತೆಗೆ ಓಡಾಡುತ್ತಿದ್ದಂತೆ ಇತ್ತು. ಮಧ್ಯೆ ಎಚ್ಚರವಾದಾಗ ಅವಳನ್ನು ಕರೆಯಿಸಿ ಎಂದು ಹೇಳಿದನು. ಕೈ ಹಿಡಿದ ಹೆಂಡತಿಯಾದರೆ ಇಂತಹ ಸಂದರ್ಭದಲ್ಲಿ ಕರೆ ಕಳುಹಿಸುವುದು, ಅಯ್ಯೋ ಪಾಪ ಎನ್ನುವುದು ನ್ಯಾಯವೆಂದು ಕಾಣುತ್ತದೆ. ಹುಡುಗನನ್ನು ತಪ್ಪುದಾರಿಗೆ ಎಳೆದು ಅವನೊಡನೆ ಪೋಲಿ ತಿರುಗಿದ ದೊಂಬರ ಹುಡುಗಿಯನ್ನ ಜ್ವರದ ಹಾಸಿಗೆಯ ಬಳಿಗೆ ಕರೆತಂದು ಕುಳಿರಿಸುತ್ತಾರೆಯೇ? ಕೊನೆಗೂ ವೆಂಕಟಸ್ವಾಮಿ ಅವಳನ್ನು ನೋಡಲಿಲ್ಲ. ತೀರಿ ಹೋಗುವ ಮೊದಲು ಅವನಿಗೆ ಮನಸ್ಸಿಗೆ ತೋರಿತೆಂದು ಕಾಣುತ್ತದೆ. ಅವನು ಅಪ್ಪನಿಗೆ, ಅಪ್ಪ ನಾನು ಒಂದು ಮಾತು ಕೇಳ್ತೇನೆ, ಮಾಡ್ಕೊಡ್ತೀಯಾ ಎಂದ. ತಂದೆ, ಯಾಕೋ ಏನಾಗ್ತದೆ ಎಂದ. ಮಗ, ಏನೂ ಆಗೋಲ್ಲ, ನನ್ನ ಆಟ ಮುಗೀತು. ನನಗೆ ನಮ್ಮ ಹೊಲದ ಪಕ್ಕದ ಹುಲ್ಲಿದೆಯಲ್ಲ ಅಲ್ಲಿ ಜಾಗ ಮಾಡಬೇಕು ಅಂದ. ಹತ್ತಿರ ಇದ್ದವರು ಯಾರು, ಏನು ಮಾತು, ಬಹಳ ಚೆನ್ನಾಗಿದೆಯಂತ ಆಡ್ತಾ ಇದ್ದೀಯನೋ ಅಂತ ಕೇಳಿದ್ರು. ವೆಂಕಟಸ್ವಾಮಿ, ನಿನ್ನ ಚೆನ್ನಾಗಿನ್ನ ಯಾರಿಗೆ ಬೇಕು, ಹೇಳದಿರೇ ಇದ್ರೆ ಎಲ್ಲಾದರೂ ಹೂತು ಬಿಡ್ತೀರಾ ಅಂದ. ಅವರು, ಹೋಗೋನಿಗೆ ಎಲ್ಲಿ ಹೂತರೇನು ಅಂದ್ರು. ವೆಂಕಟಸ್ವಾಮಿ, ನಾನು ಶಾನೆ ಮಾತನಾಡಲಾರೆ, ಮಾತು ಕೊಟ್ಟಿಯಪ್ಪ ಅಂತ ಕೇಳಿದ. ತಂದೆ, ಆಗಲಿ ಅಣ್ಣ ಎಂದ. ವೆಂಕಟಸ್ವಾಮಿ ಒಂದು ಕ್ಷಣ ಬಿಟ್ಟು, 3 ರಾತ್ರಿ ಅಲ್ಲಿ ಮಲಗಿದ್ವಿ ಅಂದ. ಸುಮಾರು ಅದೇ ಅವನ ಕೊನೆಯ ಮಾತು ಅಂತ ನನಗೆ ಜ್ಞಾಪಕ. ವೆಂಕಟಸ್ವಾಮಿ ತೀರಿ ಹೋದ ಮೇಲೆ ಅವನ ಶವವನ್ನು ಅವನ ಇಷ್ಟದ ಪ್ರಕಾರ ಈ ಚೌಕದಲ್ಲಿ ಹೂತರು. ಅವನ ತಂದೆ ತಾಯಿ ಈ ಮರಗಳನ್ನು ನೆಡೆಸಿದರು. ನಾನು ಸಣ್ಣವನಾಗಿರಬೇಕಾದರೆ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಸ್ವಲ್ಪ ಹೆದರ್ತಾಯಿತೆ. ಸ್ನೇಹಿತನು ಹೇಳಿದ ಕತೆ ಇಲ್ಲಿಗೆ ಮುಗಿಯಿತು. ನಾನು, ಆ ದೊಂಬರ ಹುಡುಗಿ ಏನಾಯ್ತು ಎಂದೆ. ರಾಮಸ್ವಾಮಿ, ನನಗೆ ತಿಳಿಯದು ಅಂದ. ವಿಚಾರಿಸಬೇಕು ಅಂತ ತೋರಲಿಲ್ವೇನಯ್ಯ ಎಂದು ನಾನು ಕೇಳಿದೆ. ಈಗಾಗಿದ್ರೆ ತೋರಿರಬಹುದಾಗಿತ್ತು, ಅಥವಾ ನನಗೆ ತೋರದೇ ಇದ್ರೂ ನೀನು ಕತೆ ಬರೆಯುವ ದೊಡ್ಡ ಮನುಷ್ಯ, ನಿನಗೋಸ್ಕರ ವಿಚಾರಿಸಬಹುದಾಗಿತ್ತು, ಆಗ ನಮಗದೆಲ್ಲ ಬೇಕಾಗಿರಲಿಲ್ಲ ಎಂದು ರಾಮಸ್ವಾಮಿ ಉತ್ತರ ಕೊಟ್ಟ. ಆ ವೇಳೆಗೆ ಅಲ್ಲಿ ಒಬ್ಬ ವಯಸ್ಸಾದ ಗೌಡ ಬಂದು ರಾಮಸ್ವಾಮಿಯನ್ನ, ಏನ್ ಸ್ವಾಮಿ ಕೂತ್ಕೊಂಡೆ ಅಂತ ಕೇಳಿದ. ರಾಮಸ್ವಾಮಿ, ಇವರು ನಮ್ಮ ನ್ಯಾಸ್ತಗಾರರು, ಇವರಿಗೆ ವೆಂಕಟಸ್ವಾಮಿ ಕತೆ ಹೇಳಿದೆ ಅಂದ. ಗೌಡ, ಓ ಹೇಳಿದ್ರು ಹಂಗಾದ್ರೆ, ನೋಡಿರ, ನಮ್ಮೂರು ನಾಯಿಂದ ನಮ್ಮೂರಿನ ಕಂಬಳನ ಬೇರೆಯವರು ದುಡಿಯೋ ಹಂಗೆ ಮಾಡಿ ಹೋದ ಎಂದನು. ನಾನು, ಪಾಪ ಅವನು ಬದುಕಿದ್ರೆ ಇನ್ನೂ ಏನು ಸುಖ ಪಡಬಹುದಾಗಿತ್ತು, ಚಿಕ್ಕಂದಿನಲ್ಲೇ ಹೋದ, ನಿಮಗೆ ಯಾರು ಕೆಲಸ ಮಾಡಿದ್ರೇನು ಅಂದೆ. ಗೌಡ, ಅದೆಲ್ಲ ಬೆಂಗಳೂರು ಮಾತು ಸ್ವಾಮಿ, ಹಳ್ಳಿ ಜನ ಹಂಗನ್ನೋಕ್ಕಾಗತ್ತೆಯೇ, ನಮ್ಮೂರಿನ ಮಿರಾಸಿಗೆ ಬೇರೆ ಊರಿನವರು ಹಚ್ಚಡ ಹರುವ ಹಂಗಾಯ್ತು, ನಮ್ಮ ನಾಯಿಂದನಾದ್ರೆ ಯಾಕೋ ಎನ್ಬಹುದು, ಈ ಬೇರೆ ಊರಿನವ್ರನ್ನ ಮಾತಾಡ್ಸೋಕಿಲ್ಲ ಅಂದ. ನನಗೆ ವೆಂಕಟಸ್ವಾಮಿಯ ಕತೆ, ರಾಮಸ್ವಾಮಿಯ ಔದಾಸೀನ್ಯ, ಗೌಡನ ಗ್ರಾಮ ಪ್ರೇಮ ಮನಸ್ಸಿನಲ್ಲಿ ಸುರುಳಿಸುತ್ತಿದ್ದವು. ಮೂವರು ಅಲ್ಲಿಂದ ಹೊರಟು ಬಂದವು. ರಾಮಸ್ವಾಮಿ ಹೇಳಿದ್ದನ್ನ ನಿಮಗೆ ಇಲ್ಲಿ ಹೇಳಿದ್ದೇನೆ. ಇದು ನಿಮಗೆ ಒಂದು ಕಥೆಯೋ ಅಲ್ಲವೋ ನಾನು ಕಾಣೆ. ವೆಂಕಟಸ್ವಾಮಿಯ ಆ ಒಂದು ತಿಂಗಳ ಓಡಿಯಾಟವನ್ನ ಮನಸ್ಸಿನಲ್ಲಿ ಊಹಿಸಿ ನಾನು ಸ್ವಲ್ಪ ಸಂತೋಷವನ್ನು, ಹೆಚ್ಚಾಗಿ ನೋವನ್ನು ಅನುಭವಿಸಿದ್ದೇನೆ. ಇದನ್ನು ಕೇಳಿ ನಿಮಗೆ ಯಾವ ಭಾವ ಮನಸ್ಸಿನಲ್ಲಿ ತಲೆದೋರಿದೆಯೋ ನಾನರಿಯೆ. ಅದು ಬೇಸರ ಆಗಿರಲಾರದೆಂದು ಮಾತ್ರ ನಾನು ಆಸೆಯಿಂದ ಕೋರಿದ್ದೇನೆ. ಸುಮ್ಮನೆ ಕೇಳುವುದರಲ್ಲಿ ಯಾವ ಭಾವ ತಲೆದೋರಿದರೂ ನಾಯಿಂದರ ಆ ಹುಡುಗನು, ದೊಂಬರ ಆ ಹುಡುಗಿಯು ಪರಸ್ಪರ ಪ್ರೇಮದಲ್ಲಿ ಈ ದಾರಿಯಲ್ಲಿ, ಆ ಕೆರೆಯ ಬಳಿ, ಅಲ್ಲಿ ಕಾರೆಯ ಗಿಡದಲ್ಲಿ, ಇಲ್ಲಿ ಹೊಲದ ಬಳಿಯ ಚೌಕದಲ್ಲಿ ಸುತ್ತಾಡಿದ ರೀತಿಯನ್ನು ನೀವು ಊಹಿಸುವುದಾದರೆ, ಹುಡುಗನಿಗೆ ಜ್ವರ ಬಂದು ಅವನ ಸಾವಿನಿಂದ ಆ ಪ್ರಣಯ ಮುಗಿಯಿತೆನ್ನುವುದೆಂದು ನೆನೆಯುವಿರಾದರೆ, ಅವನಿಗಾಗಿಯೂ ಅವನನ್ನು ಕಳೆದುಕೊಂಡ ಆ ಹುಡುಗಿಗಾಗಿಯೂ ನಿಮ್ಮ ಮನಸ್ಸು ಕರಗುವುದೆಂದು ನನ್ನ ನಂಬಿಕೆ.